ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ಚಿತ್ರಮಂದಿರಕ್ಕೆ ಒಂದು ಗರ್ಭಗುಡಿ ಎಲ್ಲಿದೆ ಅಂತ ಹೇಳಿದ್ರೆ ಈ ಜಾಗ ಅಂತ ನಾನು ಹೇಳ್ತೀನಿ. ಅದೆಷ್ಟೋ ನಟರಿಗೆ ಸ್ಟಾರ್ ಮಾಡಿದಂತ ಜಾಗ ಇದು. ಈ ಜಾಗಕ್ಕೆ ಬಂದು ನಿಲ್ಲೋದಕ್ಕೆ ಕಾರಣ ಇವತ್ತು ಶುಕ್ರವಾರ. ಅದರಲ್ಲೂ ಪ್ರಮುಖ ಕಾರಣ ಕೇಸ್ ಆಫ್ ಕೊಂಡಣ್ಣ. ನೋಡಿ ಪ್ರೊಜೆಕ್ಷನ್ ರೂಮ್ ನ ಹೇಗೆ ವಿಜಯ್ ಸರ್ ಹೇಗೆ ನೋಡ್ತಾ ಇದಾರೆ ಅಂತ ಹೇಳಿ ಚಿನ್ನಾರಿ ಮುತ್ತ ಅವರು. ಸರ್, ಈ ಜಾಗ ಒಂಥರ ವಿಸ್ಮಯದ ಜಾಗ. ಅದರಲ್ಲೂ ಈ ಜಾಗದಲ್ಲಿ ನಿಂತ್ಕೊಂಡು ಸಿನಿಮಾ ನೋಡೋದಿದೆಯಲ್ಲ, ಈ ಜಾಗದಿಂದ ಸಿನಿಮಾ ಹೋಗ್ಬೇಕು ಅಂತ ಹೇಳಿ ಎಷ್ಟು ಕನ್ಸು ಕಂಡಿರ್ತೀವಿ ಸಿನಿಮಾದವರೆಲ್ಲ. ನಿಮಗೂ ಒಂದು ಶುಕ್ರವಾರ, ಎಲ್ಲರಿಗೂ ಒಂದು ಶುಕ್ರವಾರ. ಅದರಲ್ಲೂ ಇವತ್ತೊಂದು ವಿಶೇಷವಾದ ಶುಕ್ರವಾರ, ಗಣರಾಜ್ಯೋತ್ಸವ ಶುಕ್ರವಾರ, ಏನ್ ಹೇಳ್ತೀರಿ? ತುಂಬಾನೇ ಸಮಾಧಾನ ಕೊಟ್ಟಿರುವಂತ ಶುಕ್ರವಾರ ಇದು. ತುಂಬಾನೇ ಖುಷಿಯನ್ನ, ಆಮೇಲೆ ಒಂದು ಚಿತ್ರತಂಡದ ಬಗ್ಗೆ ಗೌರವವನ್ನ, ಪ್ರೇಕ್ಷಕನ ಬಗ್ಗೆ ಗೌರವವನ್ನು ಇನ್ನೂ ಹೆಚ್ಚಿಸಿದಂತ ಶುಕ್ರವಾರ ನನಗಿದು. ನೀವೇ ಹೇಳ್ದಂಗೆ ಎಲ್ಲರ ಎಷ್ಟೋ ನೂರಾರು ಜನರ ಕನಸನ್ನ ಇದು ಒಂದು ಚಿಕ್ಕ ಡಬ್ಬ ಅಲ್ಲಿಗೆ ಬಿಟ್ಟರೆ ಅದಾದ್ಮೇಲೆ ಹೊರಗಡೆ ಬರುತ್ತಲ್ಲ, ಅದು ಇನ್ನಷ್ಟು ಅಗಲವಾಗಿ ಬರುತ್ತೆ. ಸೊ ಈ ಎಲ್ಲ ಅನುಭವನ ಇವತ್ತು ಅನುಭವಿಸುವಂಥ ಅವಕಾಶ ನನಗೆ ಸಿಕ್ಕಿದೆ, ಭಾಳ ಖುಷಿಯಾಗಿದೆ. ಗಣರಾಜ್ಯೋತ್ಸವದ ದಿನ ನಮ್ಮ ಸಿನಿಮಾ ತೆರೆಗೆ ಬಂದಿರೋದು, ಕೇಸ್ ಆಫ್ ಕೊಂಡಾಣ, ಸೀತಾರಾಮ್ ಬಿನೋ ಕೇಸ್ ನಂಬರ್ 18 ಚಿತ್ರತಂಡದ್ದು ಒಂದೊಂದು ರೀತಿ ಪ್ರಮೋಷನ್ ಈ ಸಿನಿಮಾ ನನಗೆ ಹೇಳಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸರ್, ಪ್ರಮೋಷನ್ ಅಂದರೆ ಹಾರ್ಟ್ಲಿ ಪ್ರಮೋಷನ್ ಬಗ್ಗೆ ನಾನು ಮಾತಾಡ್ತೀನಿ ಇವಾಗ. ಸೀತಾರಾಮ್ ಬಿನೋಯಿ ಅನ್ನೋ ಒಂದು ಸಿನಿಮಾ ಮಾಡಿದ ತಂಡ ಈ ಸಿನಿಮಾನ ಮಾಡಿದೆ ಅನ್ನೋ ಒಂದು ಮಾತಿಂದ ಎಷ್ಟೊಂದು ಸಿನಿಮಾಗೆ ಬರ್ತಾ ಇದ್ದಾರೆ, ವಾಲಂಟಿಯರ್ಗೆ ಬರ್ತಾ ಇದ್ದಾರೆ. ನೀವು ಆ್ಯಕ್ಚುಲಿ ಎಷ್ಟೋ ಸಿನಿಮಾಗಳು ಸಿನಿಮಾ ಬಿಫೋರ್ ನೀವು ಇಂಟರ್ವ್ಯೂ ಕೊಟ್ಟಿದ್ದಲ್ಲ ನಮಗೆ ಗೊತ್ತಿರೋ ವಾಡಿಕೆ. ಆದರೆ ಈ ಸಿನಿಮಾಗೆ ಸಿನಿಮಾ ರಿಲೀಸ್ ಅನ್ನೋ ನಾನು ಮಾತಾಡೋಣ, ಯಾಕಂದರೆ ಈ ಸಿನಿಮಾ ಮಾತಾಡುತ್ತೆ ಅನ್ನೋ ಒಂದು ನಂಬಿಕೆ. ಆ ನಂಬಿಕೆಯಿಂದ ಬರ್ತಿರೋ ಜನಕ್ಕೆ ಮತ್ತು ಆ ನಂಬಿಕೆ ಗಳಿಸ್ತಿರೋ ತಂಡದ ಜೊತೆ ಕೆಲಸ ಮಾಡಿರೋದು ಏನ್ಸುತ್ತೆ ಸರ್? ನಾನಾಗಲೇ ಹೇಳಿದ ಮಾತನ್ನ ಮತ್ತೆ ಹೇಳ್ತೀನಿ, ಆ ತಂಡದ ಬಗ್ಗೆ ಬಹಳ ಗೌರವ ಇದೆ, ತುಂಬಾನೇ ತುಂಬಾನೇ ಗೌರವ ಇದೆ. ಇನ್ನೊಂದು ವಿಶೇಷವಾಗಿ ಹೇಳಬೇಕು ನಾನಿಲ್ಲಿ, ಅಪ್ಪು ಡೈನಸ್ಟಿ ಅಂತ ನಮ್ಮ ಅಪ್ಪು ಅವರ ಫ್ಯಾನ್ಸ್ ಇದ್ದಾರೆ. ಅವರು ಸೀತಾರಾಮ್ ಬಿನೋಯ್ ಸಿನಿಮಾ ನೋಡಿದಾಗ ತುಂಬಾ ಇಷ್ಟಪಟ್ಟರು. ಅಪ್ಪು ಅವರು ನಮಗೆ ಬಹಳ ದೊಡ್ಡ ಬೆಂಬಲ ಆಗಿದ್ರು ಸೀತಾರಾಮ್ ಬಿನೋಯ್. ಅವ್ರ ಫ್ಯಾನ್ಸ್ಗೆ ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18 ತುಂಬಾ ಇಷ್ಟ ಆಗಿದ್ರು ಸಿನಿಮಾ. ಈ ಸಲ ಆದ್ರೆ ನಾವು ಕೇಳ್ಕೊಳ್ತೇನೆ, ನಮಗೂ ಹೇಳ್ದೇನೆ, ಒಂದು 15-20 ಜನರಿಗೆ ಟಿಕೆಟ್ ಕೊಟ್ಟು ಟಿಕೆಟ್ ಸಿನಿಮಾ ಕಳಿಸಿದ್ದಾರೆ. ಆಮೇಲೆ ಫಸ್ಟ್ ರಿವ್ಯೂ ಅಪ್ಪು ಡೈನಸ್ಟಿ ಅವ್ರ ಕಡೆಯಿಂದನೇ ಬಂದಿದ್ದು ತುಂಬಾನೇ ನನ್ಗೆ ಮಾತಲ್ಲಿ ಹೇಳಕ್ ಸಾಧ್ಯ ಇಲ್ಲ, ಅದಕ್ಕೆ ಅಷ್ಟು ಖುಷಿ ಆಗ್ತಿದೆ ನನಗೆ. ಅಂತ ಸಪೋರ್ಟ್ ಕೊಟ್ಟಿದ್ದಾರೆ ನಮಗೆ ನಮ್ಮ ಚಿತ್ರತಂಡ. ನಾವು ರಿಲೀಸ್ ಆಗ್ಬೇಕಾದ್ರೆ ಒಂದಷ್ಟು ಈ ಥಿಯೇಟರ್ ವಿಚಾರವಾಗಿ, ಶೋಗಳು ಕೂಡ ವಿಚಾರವಾಗಿ ಒಂದು ಸ್ವಲ್ಪ ಕಷ್ಟಪಟ್ಟಿದ್ರು, ಕಷ್ಟಪಡಲೇಬೇಕು ಪಾಪ, ಎಲ್ಲರೂ ಸಿನಿಮಾ ರಿಲೀಸ್ ಮಾಡ್ತಾರೆ. ಸೊ ಅದರಲ್ಲಿ ನಮಗೂ ಕೂಡ ಸ್ವಲ್ಪ ಇಕ್ಕಟ್ಟಾಗಿತ್ತು. ಆದರೆ ನಾವು ದೇವ್ರ ಮೇಲೆ ಭಾರ ಹಾಕಿ, ಜನರ ಮೇಲೆ ಭಾರ ಹಾಕಿ ಸಿನಿಮಾ ರಿಲೀಸ್ ಮಾಡಿರೋದು ಇವಾಗ ನನಗದು ಸಾರ್ಥಕ ಅಂತ ನನಗೆ ಅನ್ನಿಸ್ತಾ ಇದೆ. ಸರ್, ಯಾವುದೇ ನಟನಾಗಿರ್ಬೋದು, ಒಬ್ಬ ಕಲಾವಿದ, ಅವನಿಗೊಂದು ಬೌಂಡ್ರಿ ಬೇಡ. ಅದು ಬೌಂಡ್ರಿ ಇಲ್ದಿದ್ರೆ ಅವ್ನು ಏನ್ ಬೇಕಾದ್ರೂ ಪಾತ್ರ ಮಾಡ್ಬೋದು. ಈ ಸಿನಿಮಾದಲ್ಲಿ ನಾನು ಪೋಸ್ಟ್ ರಿಜಿಸ್ಟರ್ ನೋಡಿದಾಗ ಕಡಕ್ ಪೊಲೀಸ್ ಆಫೀಸರ್ ಹಂಗೆ ಹಿಂಗೆ ಅಂತ, ಬಟ್ ಆದ್ರೆ ನಾನು ಕಥೆ ಹೇಳ್ತಾ ಇಲ್ಲ, ಆ ಪಾತ್ರದ ಬಗ್ಗೆ ಹೇಳ್ತಾ ಇದ್ದೀನಿ. ಸಂದರ್ಭಕ್ಕೆ ತಕ್ಕಂಗೆ ಒಬ್ಬ ಮನುಷ್ಯ ಹೀರೋ ಆಗ್ತಾನೆ ಅನ್ನೋದನ್ನ ಈ ಪಾತ್ರ ಹೇಳುತ್ತೆ. ಈ ಪಾತ್ರ ನಿರ್ವಹಿಸುವಾಗ, ಈ ಪಾತ್ರ ಬಂದು ನರೇಷನ್ ಹೇಳಿದಾಗ, ಅಯ್ಯೋ ಅಂತ ಒಳ್ಳೆ ಪೊಲೀಸ್ ಪಾತ್ರ ಕೊಟ್ಟಿದ್ರೆ ಇದೇಂಗು ಈ ತರ ಪಾತ್ರ ಅಂತ ಅನ್ಸುತ್ತೆ ಹಂಗೆ ಅಂತ. ಇಲ್ಲ ಸರ್, ನಾನು ಆಗ ಹೇಳಿದಾಗ ಇದನ್ನೇ ಪ್ರಮೋಷನ್ ಅಂತ ಹೇಳಿದ್ ನಾನು. ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18 ಅಲ್ಲಿ ಒಂದು ಒಬ್ಬ ಪೊಲೀಸ್ ಆಫೀಸರ್ ಆಲ್ರೆಡಿ ಪಾತ್ರ. ಈ ಸಿನಿಮಾದಲ್ಲಿ ನೀವು ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ, ಅಂದ್ರೆ ಅವ್ನ ಜೀವನ ಶುರು ಆಗ್ತಾ ಇದೆ, ಅವ್ನ ಜೀವನ ಶುರು ಆಗ್ತಾ ಇದೆ. ಆಮೇಲೆ ಸೀತಾರಾಮ್ಗಿಂತ ಬಹಳ ಇನ್ನು ವಯಸ್ಸಿನಲ್ಲಿ ಕಡಿಮೆ ಈತ, ವಿಲ್ಸನ್ ಅನ್ನೋ ಪಾತ್ರ ವಯಸ್ಸಲ್ಲಿ ಕಡಿಮೆ. ಆಮೇಲೆ ಕಥೆಯನ್ನ ಎಷ್ಟು ಚೆನ್ನಾಗಿ ಅವರು ಸಂಭ್ರಮಿಸಿದ್ದಾರೆ ಡೈರೆಕ್ಟರು ಅಂತ ಹೇಳೋದಕ್ಕೆ ಕೇಸ್ ಆಫ್ ಕೊಂಡಾಣ ಇಸ್ ಅ ವೆರಿ ಗುಡ್ ಎಕ್ಸಾಂಪಲ್ ನನಗೆ. ಆಮೇಲೆ ನೀವು ಹೇಳಿದ ಪಾಯಿಂಟ್, ಕಥೆ ಹೇಳಕ್ ಬಂದಾಗ ಹಿಂಗೆ ಹಿಂಗೆಲ್ಲ ಆಗುತ್ತೆ, ಈ ಥರ ಎಲ್ಲ ಆಗುತ್ತೆ ಅಂತ ನನಗೆ ಇನ್ನೂ ಖುಷಿ ಆಯಿತು. ಅಂದರೆ ಒಬ್ಬ ವಿಜಯ ರಾಘವೇಂದ್ರ ಬರೀ ಒಂದೇ ಕಲರ್ ನೋಡಿದಿರಿ, ಬರೀ ಒಂದೇ ರೀತಿಲಿ ನೋಡ್ಕೊಂಡು ಬಂದಿದ್ದೀರಿ. ಅವರು ಇಲ್ಲ ಸರ್, ನಿಮ್ಮ ಕೈಲಿ ಈ ಪಾತ್ರ ಮಾಡಿಸ್ಬೇಕು, ನಾವು ಇವಾಗ ರಾಘು ಅಂತ ಒಂದು ಸಿನಿಮಾ ಮಾಡಿದೆ, ಕದ್ದ ಚಿತ್ರ ಅಂತ ಒಂದು ಸಿನಿಮಾ ಮಾಡಿದೆ. ಸೊ ಈ ಥರ ಎಲ್ಲ ಪಾತ್ರಗಳನ್ನ ಟ್ರೈ ಮಾಡ್ತಾ ಇರ್ಬೇಕಾದ್ರೆ ಈ ಸಿನಿಮಾದ ಪಾತ್ರ ನನಗೆ ತುಂಬಾ ಇಷ್ಟ ಆಯಿತು. ಇದು ನಾನು ಹೆಗಾರ ಮಾಡಿದ್ರು ಗಿಟ್ಟಿಸ್ಕೊಳ್ಳೇಬೇಕು. ನೀವು ಹೇಳಿದ್ರೆ ಅಲ್ಲಿ ಸಮಯಕ್ಕೆ ತಕ್ಕಾಗೆ ಒಬ್ಬ ಮನುಷ್ಯ ಒಂದು ಕಡೆ ವಿಲನ್ ಆಗ್ತಾನೆ, ಒಂದು ಕಡೆ ಹೀರೋ ಆಗ್ತಾನೆ, ಒಂದು ಕಡೆ ಹೇಡಿ ಆಗ್ತಾನೆ, ಒಂದು ಕಡೆ ಕಾಪಾಡೋ ಆಪದ ಬಾಂಧವ ಆಗ್ತಾನೆ. ಸೊ ಇವೆಲ್ಲವೂ ಕೂಡ ಆಯಾ ಪಾತ್ರಕ್ಕೆ ಒಂದೊಂದು ಕತೆ ಸಿಗೋದು ಬಹಳ ಕಷ್ಟ. ಸೊ ಈ ಕತೆ ನನಗೆ ಇದ್ದಿದ್ರಿಂದ ನಾನು ಇಮ್ಮಿಡಿಯೇಟ್ ಆಗಿ ಮಾಡ್ತೀನಿ. ಸಸ್ಪೆನ್ಸ್ ಥ್ರಿಲ್ಲರ್ ಕತೆ ಇರೋದು, ಕಂಟೆಂಟ್ ಇರೋದು, ಇದು ಸಿನಿಮಾಗಳು ಬರಲ್ಲ ನಮ್ಮೂರಲ್ಲಿ ಅಂತಲ್ಲ, ನಾವೆಲ್ಲ ಬೇರೆಲ್ಲ ಮಾತಾಡೋದು ಕೇಳಿದ್ದೀವಿ. ಒಂದೊಂದು ಟೈಮ್ ನಾವು ತಲೆಕೆಟ್ಟು ಮಾತಾಡಿದ್ದೀವಿ, ಆಯ್ತಾ? ಅಂಥವ್ರಿಗೆ ಮತ್ತು ಈ ಸಿನಿಮಾ ತಲುಪಬೇಕಲ್ಲ ಸರ್, ಈಗ ನಾವು ಪ್ರಚಾರ ಶುರು ಮಾಡ್ಕೋಬೇಕು. ಐ ಮೀನ್ಸ್ ಸಿನಿಮಾ ತಂಡ ಪ್ರಚಾರ ಶುರು ಮಾಡ್ಬೇಕು, ಯಾಕಂದ್ರೆ ಒಳ್ಳೆ ಸಿನಿಮಾನ ನಿಲ್ಲಿಸಬೇಕು ಈ ಸ್ಕ್ರೀನ್ ಮೇಲೆ ಅಲ್ವಾ. ಹಂಗಾಗಿ ಏನೇನು ಯೋಜನೆಗಳು ಹಾಕೊಂಡಿದ್ದೀರಿ ಮತ್ತು ನಿಮ್ಮ ಮಾತನ್ನ ಕೇಳುವಂಥ ಅಭಿಮಾನಿಗಳು ಆಯ್ತು ಸರ್ ಹೇಳ್ತಾರೆ ನಾನು ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ಅವ್ರನ್ನೆಲ್ಲ ಹೇಳೋದು ಸುಮ್ಮನೆ ಹೇಳೋದಲ್ಲ ಅಂಥವ್ರಿಗೆ ಏನು ಭರವಸೆ ಮಾತನ್ನ ಹೇಳ್ತೀರಿ ಸರ್?
ಯಾವಾಗಲೂ ಜನ ನನ್ನ ಅರ್ಥ ಮಾಡ್ಕೊಂಡಿರೋ ಹಾಗೆ ಹೆಚ್ಚು ಮಾತಾಡೋದಿಲ್ಲ, ಯಾವಾಗ ಅಗತ್ಯ ಇದೆ ಅವಾಗಲೇ ಮಾತಾಡ್ತೀನಿ ಅಂತ ಹೇಳೋ ಅಂತ ನನಗೆ ಆ ಒಂದು ಭಾಳ ಜವಾಬ್ದಾರಿಯುತ ಸ್ಥಾನ ಕೊಟ್ಟಿರೋ ಅಂತ ಅಷ್ಟು ಜನರಿಗೆ ನಾನು ಹೇಳೋ ಮಾತಿದೆ. ಇದಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದಿದ್ದು. ನಮಗೆ ಬೇರೆ ಬೇರೆ ಊರುಗಳಲ್ಲಿ ಒಂದೇ ಶೋ ಕೊಟ್ಟಿರ್ಬೋದು, ಬೇರೆ 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 ಥಿಯೇಟರ್ಗಳಲ್ಲಿ ಒಂದೇ ಶೋ ಕೊಟ್ಟಿರ್ಬೋದು, ಆದರೆ ಆ ಎಲ್ಲ ಶೋಗಳು ಇವತ್ತು ಹೌಸ್ಫುಲ್ ಆಗಿದೆ ಅಂತ ಹೇಳೋದು ನನಗೆ ಭಾಳ ಖುಷಿ ಆಗುತ್ತೆ. ಈ ಸಂದರ್ಭದಲ್ಲಿ ನಾನು ನನ್ನ ಹೆಂಡತಿನ ಭಾಳ ನೆನೆಸ್ಕೊತೀನಿ ಸ್ಪಂದನಾನ, ಅವಳು ತುಂಬಾ ಹೆಮ್ಮೆ ಪಟ್ಟಿರೋಳು. ಸೊ ನಾನು ಎಲ್ಲರಿಗೂ ಇವಾಗ ನೀವು ಹೇಳಿದಾಗೆ ನಮ್ಮ ಜವಾಬ್ದಾರಿ ಇವಾಗ ಅದನ್ನು ಜನರ ಕಡೆ ತಲುಪಿಸ್ಬೇಕು. ಅದರಲ್ಲಿ ಭಾಳ ದೊಡ್ಡ ಸಹಾಯದ ಹಸ್ತ ನಿಮ್ಮದು, ಅದನ್ನು ಈ ಮೂಲಕ ನೀವು ತಲುಪಿಸ್ತಾ ಇದ್ದೀರಿ. ಜೊತೆಗೆ ನಮ್ಮ ಚಿತ್ರತಂಡ ಕೂಡ ಎಲ್ಲ ರೀತಿಯ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಪೇಜ್ಗಳಲ್ಲಿ ಆಮೇಲೆ ಇವಾಗ ಇಂಟರ್ವ್ಯೂಗಳನ್ನ ಇವಾಗ ನಮಗೆ ಹೇಗೆ ಅವಕಾಶ ಆಗುತ್ತೋ ಆ ಥರ ಇಂಟರ್ವ್ಯೂಗಳನ್ನ ಮಾಡ್ತೀವಿ. ಇನ್ನು ನೀವು ಯಾವ ಥರ ಕೈ ಹಿಡಿದು ನಡ್ಕೊಂಡು ಹೋಗ್ತೀರೋ ಆ ಥರ ನಡ್ಕೊಂಡು ಬರುವಂಥ ಒಂದು ಅವಕಾಶ. ಅಭಿಮಾನಿ ದೇವರುಗಳು, ಪ್ರೇಕ್ಷಕ ಮಹಾಪ್ರಭುಗಳ ಮಡಲಿಗೆ ಕೆಎಸ್ಆರ್ ಕೊಂಡಣ್ಣ ಸೇರ್ಕೊಂಡಿದೆ. ನಿನ್ನ ಉಳಿದಿದ್ದು ಆ ಮಗುನ ಬೆಳೆಸೋದು, ಮೆರೆಸೋದು, ಮೆರವಣಿಗೆ ಮಾಡೋದು ಪ್ರೇಕ್ಷಕ ಮಹಾಪ್ರಭು ಬಿಟ್ಟಿದ್ದು. ಒಳ್ಳೇದಾಗ್ಲಿ ಸರ್, ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ, ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಇದಿಷ್ಟು ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಅವರು ತಮ್ಮ ಸಿನಿಮಾದ ಬಗ್ಗೆ ಮಾತನಾಡಿದ ಮಾತು. ಕ್ಯಾಮರಾ ಪರ್ಸನ್ ಶ್ಯಾಮ್ ಚಂದ್ರ ಜೊತೆಗೆ ನಾನು ಶ್ರೀಧರ್ ಶಿವಮೊಗ್ಗ, ನ್ಯೂಸ್ ಫಸ್ಟ್.